श्री परमानंद हागू आसिद्धेश्वर जात्रे उत्सव आ उत्सव कुस्तियों एर्पाड़ कुस्तिया नानु विजेतनादेना आग नहीं गांडुगली वीर परशुरामन कर्नाटक केसर प्रशस्ति नीडी वेषवन्नु तोडिसि नडे कलिसिकोट्टरना ಸಂತೋಷವಾಯಿತು ಪರಶುರಾಮ ಸಂತೋಷವಾಯಿತು ಆದರೆ ಈ ಪಟ್ಲಿಯನ್ನು ಯಾತಕ್ಕೆ ಕೊಟ್ಟರಪ್ಪ ಅಣ್ಣ ಈ ಪಟ್ಲಿ ಮೇಮೆ ತಿಳಿಗೇಡಿಗಳಿಗೆ ತಿಳಿಯುವುದಿಲ್ಲಣ್ಣ ತಿಳಿಯುವುದಿಲ್ಲ ಈ ಕರುಣಾರಿಗೆ ಕಣ್ಣಾಗಿ ಕೊಡವರಿಗೆ ಬಹುತೊರನಾಗಿ ಒತ್ತೈದರಿಗೆ ಹೆಪ್ಪಣ್ಣಾಗಿ ಅಧ್ಯಕ್ಷತೆ ಸಾನ್ನಿಧ್ಯ ವಹಿಸಿದ ನನ್ನ ಗುರುಗಳಾದ ರಾಮಯ್ಯ ಹಿರಮೆಟ್ಟವರು ಈ ಕೊಟ್ಟಣೆಯನ್ನು ನನಗೆ ಕಾಣಿಕೆಯಾಗಿ ಕೊಟ್ಟರು ಸಂತೋಷವಾಯಿತು ಪರಶುರಾಮ ಸಂತೋಷವಾಯಿತು ನಿನ್ನನ್ನು ಇಲ್ಲಿವರೆಗೆ ಓದಿಸಿ ಗರಡಿ ಕಳಿಸಿದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತಪ್ಪ ನಿಜವಾಗಿಯೂ ನಮ್ಮಿಬ್ಬರ ಜನ್ಮ ಇಲ್ಲಿಯೇ ಇವತ್ತಿಗೆ ಸಾರ್ಥಕವಾಯಿತು ಇಂಥ ಮೋದಿ ಪಡಿಬೇಕಾದ್ರೆ ನಾವೆಷ್ಟೊಂದು ಪುಣ್ಯ ಮಾಡಿದ್ವಿ ಅಲ್ವಾ ನೋಡಿ ಆ ಮುಗುಳು ಕೊಡದ ಪರಮಾನಂದ ಸ್ವಾಮಿ ಆಶೀರ್ವಾದ ಹನುಮಪ್ಪನ ಆಶೀರ್ವಾದ ಎಲ್ಲೂ ಕೂಡ ನನ್ನ ಮೈದಿನ ಮೇಲೆ ಇದ್ದೇ ಇರುತ್ತೆ ಆದ್ರೆ ಅತ್ತಿಗೆ ಈ ಸಂತೋಷದ ಸಮಯದಲ್ಲಿ ಆದರೆ ಎಂಬ ಮಾತು ಎತ್ತಿಗೆ ಎತ್ತಿಗೆ ಯಾವ ಪಾಪಿ ನನ್ನ ಮಗನೇನಾದರೂ ನಿನ್ನ ಮೇಲೆ ಕೈ ಮಾಡಿದರ ಹೇಳುತ್ತೇವೆ ಈಗಲೇ ಹೋಗಿ ಅವನನ್ನು ತರ ತರನೆ ಹಿಡಿದುಕೊಂಡು ನಿನ್ನ ಪವಿತ್ರ ಪಾದದ ಮೇಲೆ ಹೌದಮ್ಮ ಎತ್ತ ತಾಯಿ ಎಂದು ತುತ್ತು ಮಾಡಿ ಉಳಿಸಿದ ಗಂಡು ದೇಹ ಪರಶುರಾಮ ಶಾಂತನಾಗು ಯಾಕಪ್ಪ ಇಷ್ಟೊಂದು ಆಕ್ರೋಶ ಶಾಂತನಾಗು ಶಾಂತನಾಗು ಅಲ್ಲ ಇನ್ನೇನಿದೆ ನಾಯಿನ ತಮ್ಮನಿಗೆ ಶಾಂತಿ ಈ ನಿನ್ನ ಸಹೋದರನಿಗೆ ಶಾಂತಿ ಅನ್ನೋದು ಇಲ್ಲಣ್ಣ ಇಲ್ಲ ಅತ್ತಿಗೆ ಕಣ್ಣೀರು ಹಾಕಿಸಿದ ಆ ಮೈದಿನ ನಾನು ಇದ್ದು ಏನು ಲಾಭ ನಾ ಏನು ಲಾಭ ಅಣ್ಣ ಈಗ ಸೇರಿದ್ದರೆ ನನ್ನ ಗುರುವಿನ ಮೇಲೆ ಅಣ್ಣ ನನ್ನ ಗುರುವಿನ ಮೇಲೆ ಅದೇನಪ್ಪ ನನ್ನ ತಂದೆಯನ್ನ ಕೊಲೆ ಮಾಡಿ ನನ್ನ ಅಣ್ಣನ ಊರು ಬಿಟ್ಟು ಓಡಿಸಿ ನಮ್ಮ 50 ಎಕರೆ ಭೂಮಿನ ವಶಪಡಿಸ್ಕೊಂಡು ಬಿಟ್ಟಪ್ಪ ಆ ಪಾಪಿ ವಾದಿರಾಜ ಇದೇನ್ ಹೇಳ್ತಾ ಇದೆ ಮಾಡಿ ಕೇವಲ ಕೇವಲ ಆಸ್ತಿಗಾಗಿ ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕಿ ನಿನ್ನ ಆಟವನ್ನು ಈ ಸಮಾಜದ ಎದುರಿಗೆ ತಲೆ ಎತ್ತಿ ತಿರುಗುವುದಾಗಿ ಮಾಡಿದನ ಲೇ ಮಗನೇ ವಾದಿರಾಜ ಬಡವರ ರಕ್ತ ಕುಡಿದು ಕೊಂಪಿ ನಿಂತನೆ ದೇಹವನ್ನು ಅತ್ತಿಗೆ ನಾನು ಈಗಲೇ ಹೋಗಿ ಇದರ ಸಮಾಚಾರ ತಿಳಿದುಕೊಂಡು ಬರ್ತೇನೆ ತುಂಬಾ ತಡೆ ಇದು ಈಗಲೇ ಕೇಳುವ ವಿಷಯವಲ್ಲ ಇದನ್ನು ಇದು ಈಗಾಗಲೇ ಕೋಟಿನ ಕಟ್ಟೆ ಎತ್ತಿದೆ ಅವನಿಗೆ ಆ ವಾದಿರಾಜನಿಗೆ ತ್ಯಾಗರಾಜನೆಂಬ ಬಂಡ ವಕೀಲ ಬೆನ್ನು ಹತ್ತಿದ್ದಾನಪ್ಪ ಬೆನ್ನು ಹತ್ತಿದ್ದಾನೆ ಇದನ್ನು ಈ ವಿಷಯವನ್ನು ನಾನೇ ವಿಚಾರ ಮಾಡುತ್ತೇನಮ್ಮ ನೀನು ಸಮಾಧಾನ ಪಟ್ಟಿಕೊ ಅಲ್ಲ ಇದನ್ನು ವಿಚಾರಿಸುವುದು ಹೀಗಲ್ಲ ಹೀಗಲ್ಲ ಮದದಿಂದ ಮಬ್ಬಾಗಿ ನಿಂತವರ ದೇಹವನ್ನು ಅದಕ್ಕೂ ಅವರು ಒಪ್ಪದಿದ್ದರೆ ಅದಕ್ಕೂ ಅವರು ಒಪ್ಪದಿದ್ದರೆ ವಿಜೇತನಾಗಿ ಬಂದ ಈ ಗಂಟು ಗೊಟ್ಟನೆಯಿಂದ ಅವರು ಒಂದೊಂದು ಅವಶೇಷಗಳನ್ನು ಕಲ್ಲು ಕಲಿಸಿ
ಸೀತಾ ನನ್ನ ತಮ್ಮನ ವೀರ. ಈ ವಿಷಯದೊಡನೆ ನನ್ನ ಮನೆ ವಿಷಯವನ್ನು ಗೊತ್ತಾಗಲು ರಕ್ತ ಕ್ರಾಂತಿ ಹರಿದು ಬಿಡುತ್ತದೆ. ಸ್ವಾಮಿ ಯಾಕೆ ಚಿಂತೆ ಮಾಡ್ತೀರಾ? ಹಠ ಮಾಡಿ ತಮ್ಮನ ಉಪಾಯವಾಗಿ ಸಮಾಧಾನ ಪಡಿಸಿ ಮನ್ನ ಮನೆಗೆ ಕರೆದಂಗೆ ಆಯ್ತು. ನೋಡಿ ಮೊದಲೇ ಕೆಲಸ ಸುಸ್ತಾ ಬಂದಿದ್ದೀರಾ, ನಿಮ್ಗೋಸ್ಕರ ಬಿಸಿ ಬಿಸಿ ಅಡುಗೆ ಮಾಡಿದರೆ ಬನ್ನಿ ಊಟ ಮಾಡಿದ್ರಂತೆ. ಸೀತಾ, ಊಟದಕ್ಕಿಂತ ಮುಂಚೆ ಇನ್ನೊಂದು ಪ್ರೇಮ ಗೀತೆ ಹಾಡಬಾರದೇ ನನ್ನ ಪ್ರಿಯತನೆ? ಅಲ್ಲ ಸ್ವಾಮಿ, ಈ ಸಮಯದ ಕೂಡ ನಿಮ್ಗೆ ಹಾಡಿನ ಚಿಂತೆ ಚಿಂತೆ.
ಸ್ವಾಮಿ ನೀವು ಸರ್ ಬಿಸಿ ಬಿಸಿ ಹೋಳಿಗೆ ಬಿಸಿ ಬಿಸಿ ಪಾಯಸ ಮಾಡಿದೆ ಒಟ್ಟಿಗೆ ಊಟ ಮಾಡೋಣ.